ಟಿಕೆಟ್ ಸಿಗದೇ ಇರೋದಕ್ಕೆ ಜೆಸಿ ಮಾಧುಸ್ವಾಮಿ ಅವರು ಅಸಮಾಧಾನಗೊಂಡಿದ್ದಾರೆ. ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಮಾಧುಸ್ವಾಮಿ ಮನ ಒಲಿಕೆಗೆ ಯಡಿಯೂರಪ್ಪ ಅವರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಮಸಾಲ ಜಯರಾಮ್ ತೋಟದ ಮನೆಗೆ ಬಿಎಸ್ ಯಡಿಯೂರಪ್ಪ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ದುರ್ವೇಕೆರೆಯ ಹೊರವಲಯದಲ್ಲಿರುವಂತಹ ತೋಟದ ಮನೆ ಅಲ್ಲಿಗೆ ವಿಸಿಟ್ ಅನ್ನ ಕೊಟ್ಟಿದ್ದಾರೆ. ಮಾಧುಸ್ವಾಮಿ ಅವರನ್ನ ಮನವೊಲಿಸ್ತಾ ಇದ್ದಾರೆ ಯಡಿಯೂರಪ್ಪ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಟಿಕೆಟ್ ಸಿಗದೆ ಇರೋದ್ರಿಂದ ಈ ಬಾರಿ ಜೆಸಿ ಮಾಧುಸ್ವಾಮಿ ಅವರು ಸಹಜವಾಗಿ ಅಸಮಾಧಾನಗೊಂಡಿದ್ದಾರೆ. ಹಾಗಾಗಿ ಅವರನ್ನ ಸಮಾಧಾನ ಪಡಿಸುವಂತಹ ನಿಟ್ಟಿನಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಮಸಾಲ ಜಯರಾಮ್ ಅವರ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಜೆಸಿ ಮಾಧುಸ್ವಾಮಿ ಅವರು ಅಸಮಾಧಾನಗೊಂಡಿರೋದ್ರಿಂದ ಅವರನ್ನ ಸಮಾಧಾನ ಪಡಿಸುವಂತಹ ನಿಟ್ಟಿನಲ್ಲಿ ಖುದ್ದು ಅಖಾಡಕ್ಕೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರೇ ಇಳಿದಿದ್ದಾರೆ. ಮಸಾಲ ಜಯರಾಮ್ ಅವರ ತೋಟದ ಮನೆಯಲ್ಲಿ ಅವರು ಭೇಟಿ ಹಾಕಿದ್ದಾರೆ. ಅವರ ಮೂಲಕ ಜೆಸಿ ಮಾಧುಸ್ವಾಮಿ ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಎಸ್ ಮಸಾಲ ಜಯರಾಮ್ ಅವರ ನೇತೃತ್ವದಲ್ಲಿ ರಾಜ್ಯ ಸಂಧಾನ ಕಾರ್ಯವನ್ನ ಬಿಎಸ್ ಯಡಿಯೂರಪ್ಪ ಅವರು ಮಾಡ್ತಾ ಇದ್ದಾರೆ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅಸಮಾಧಾನಗೊಂಡಿದ್ದಾರೆ ಮಾಧುಸ್ವಾಮಿ ಅವರು. ತುಮಕೂರು ಟಿಕೆಟ್ ಆಕಾಂಕ್ಷಿಯಾಗಿದ್ರು ಜೆಸಿ ಮಾಧುಸ್ವಾಮಿ, ಆದರೆ ಸೋಮಣ್ಣ ಅವರಿಗೆ ಟಿಕೆಟ್ ನ ನೀಡಲಾಗಿದೆ. ವಿ ಸೋಮಣ್ಣ ಅವರಿಗೆ ಟಿಕೆಟ್ ನೀಡಿರುವುದಕ್ಕೆ ಜೆಸಿ ಮಾಧುಸ್ವಾಮಿ ಅವರು ಅಸಮಾಧಾನಗೊಂಡಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಕೂಡ ಅವರು ಅಸಮಾಧಾನಗೊಂಡಿದ್ರು. ಜೆಸಿ ಮಾಧುಸ್ವಾಮಿ ಅವರು ಖುದ್ದು ಮಾಧುಸ್ವಾಮಿ ಅವರನ್ನ ಮನವೊಲಿಸ್ತಾ ಇದ್ದಾರೆ ಯಡಿಯೂರಪ್ಪ ಅವರು. ತುಮಕೂರಿನ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಜೆಸಿ ಮಾಧುಸ್ವಾಮಿ ಅವರು, ಆದರೆ ಬಿಜೆಪಿಯಲ್ಲಿ ವಿ ಸೋಮಣ್ಣ ಅವರಿಗೆ ಟಿಕೆಟ್ ನ ನೀಡಿತ್ತು. ಹಾಗಾಗಿ ವಿ ಸೋಮಣ್ಣ ಅವರಿಗೆ ಟಿಕೆಟ್ ನ ನೀಡಿರುವುದಕ್ಕೆ ಸ್ವತಃ ಜೆಸಿ ಮಾಧುಸ್ವಾಮಿ ಅವರು ಅಸಮಾಧಾನಗೊಂಡಿದ್ರು. ಸ್ವತಃ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧವೂ ಕೂಡ ಅಸಮಾಧಾನಗೊಂಡಿದ್ರು. ಹಾಗಾಗಿ ಈಗ ಮಸಾಲೆ ಜಯರಾಮ್ ಅವರ ನೇತೃತ್ವದಲ್ಲಿ ರಾಜ್ಯ ಸಂಧಾನ ಕಾರ್ಯಕ್ಕೆ ಬಿಎಸ್ ಯಡಿಯೂರಪ್ಪ ಅವರು ಮುಂದಾಗಿದ್ದಾರೆ. ಮಾಜಿ ಶಾಸಕ ಮಸಾಲ ಜಯರಾಮ್ ಅವರ ತೋಟದ ಮನೆಗೆ ಬಿಎಸ್ ಯಡಿಯೂರಪ್ಪ ಅವರು ಆಗಮಿಸಿ ಅವರ ಮೂಲಕ ಮನವೊಲಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಮಾಧುಸ್ವಾಮಿ ಅವರನ್ನ ತೋಟದ ಮನೆಗೆ ಕರೆಸಿ ಮಾತನಾಡುವಂತಹ ಸಾಧ್ಯತೆ. ಸದ್ಯ ಟಿಕೆಟ್ ಕೈ ತಪ್ಪಿರುವುದಕ್ಕೆ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಜೆಸಿ ಮಾಧುಸ್ವಾಮಿ ಅವರು. ಏನು ವಿ ಸೋಮಣ್ಣ ಅವರು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಾನು ಅವರಿಗೆ ಕರೆ ಮಾಡ್ತಾ ಇದ್ದೆ ಆದರೆ ಅವರು ರಿಸೀವ್ ಮಾಡಿರಲಿಲ್ಲ, ಅವರ ಕೋಪ ತಣ್ಣಗಾದ ನಂತರ ನಾನು ಮತ್ತೆ ಮಾತನಾಡ್ತೀನಿ ಅನ್ನುವಂಥ ಒಂದು ಹೇಳಿಕೆಯನ್ನು ವಿ ಸೋಮಣ್ಣ ಅವರು ಕೂಡ ಕೊಟ್ಟಿದ್ದನ್ನು ಗಮನಿಸಿದ್ವಿ. ಈಗ ಜೆಸಿ ಮಾಧುಸ್ವಾಮಿ ಅವರನ್ನು ಸಮಾಧಾನ ಮಾಡುವಂತಹ ನಿಟ್ಟಿನಲ್ಲಿ ಸ್ವತಃ ಬಿಎಸ್ ಯಡಿಯೂರಪ್ಪ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ಮಸಾಲ ಜಯರಾಮ ಅವರ ನೇತೃತ್ವದಲ್ಲಿ ರಾಜ್ಯ ಸಂಧಾನಕ್ಕೆ ಮುಂದಾಗಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.